ನೀರ್ ಹೋಗ್ತದೆ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೈಟ್ ಪ್ಲಾಸ್ಟಿಕ್ ಇದೆ, ನೀರ್ ಹೋಗ್ತದೆ ಅದ್ರೊಳಗೆ. ಆ್ಯಂಡ್ ನಾವು 8ನೇ ತಾರೀಕು ಕೊಟ್ಟಿದ್ದಕ್ಕಿಂತ ನೀವು 12th ನಂತರ ಅದು ಹಾಳಾಗಿದೆ ಅಂದ್ರೆ ನಾವು ಅದಕ್ಕೆ ಆ 8ನೇ ತಾರೀಕೆ ನನಗೆ ಅದನ್ನ ತೋರಿಸಿದ್ದಿದ್ರೆ ಐ ವುಡ್ ಹ್ಯಾವ್ ರೀಪ್ಲೇಸ್ ದ ಪ್ಯಾಕೆಟ್ಸ್ ಅಟ್ ಲೀಸ್ಟ್. 8ನೇ ತಾರೀಕಿಂದ 12ನೇ ತಾರೀಕುವರೆಗೂ ನಮಗೆ ಯಾವುದೇ ಕಂಪ್ಲೇಂಟ್ ಆಗಿಲ್ಲ. ಅಥವಾ ನಾವು 27ನೇ ತಾರೀಕಿಂದ ಅಕ್ಕಿ ಕೊಡ್ತಾ ಇದ್ದೀವಿ, ಇವತ್ತುವರೆಗೂ ಈ 30 ಪ್ಯಾಕೆಟ್ ಬಿಟ್ಟರೆ ಯಾವುದು ಅಕ್ಕಿಯ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ. ಮೂರು ಸರಿ ಒಬ್ಬೊಬ್ಬರಿಗೆ ನಾವು ಕೊಟ್ಟಿದ್ದೇವೆ, 3 ಸರಿ 4 ಸರಿ ನಾವು ಕೊಟ್ಟಿದ್ದೇವೆ. ಅವ್ರು ಸಹ ಪುನಃ ಸ್ವಲ್ಪ ಅಕ್ಕಿನಾದರೂ ಕೊಡಿ ಮೇಡಮ್ ಇನ್ನೊಂದು ಸರಿ ಅಂತ ಕೇಳಿದ್ದಾರೆ ಹೊರತು ಒಬ್ಬರೂ ಸಹ ಈವರೆಗೆ ದೂರು ಮಾಡಿಲ್ಲ. 30 ಹೋಗಿ ರೀಚೆಕ್ ಮಾಡಿದ್ದಾರೆ. 70 ಪ್ಯಾಕೆಟ್ ಅಕ್ಕಿ ಅವ್ರ ಹತ್ರ ಇದೆಯಂತೆ. ಆ 70 ಪ್ಯಾಕೆಟ್ ಅಕ್ಕಿಯಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಇನ್ನು 30 ಪ್ಯಾಕೆಟ್ ತೊಗೊಂಡೋದವರಲ್ಲಿ ಕೆಲ ಈಗ ಬಿಹಾರ ಟ್ರೈನಿಗೆ UP ಟ್ರೈನಿಗೆ ಜನ ವಾಪಸ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ಯಾಕೆಟ್ ಅವರು 8ನೇ ತಾರೀಕು ಕೊಟ್ಟಿದ್ದು, ನಾವು 12ನೇ ತಾರೀಕುವರೆಗೆ ಅವರು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೀರಲ್ಲಿ ಏನಾದರೂ ಹಾಕಿದರೆ ಅಥವಾ ಮಳೆಗೆ ಏನಾದರೂ ನೆಂದಿದ್ರೆ ಆ ಥರ ಆಗಿರ್ಬೋದು, ಹೊರತು ಬೇರೆ ಯಾವುದೇ ಕಾರಣಕ್ಕೂ ಇವತ್ತುವರೆಗೂ ನಮಗೆ ಯಾವುದೇ ದೂರು ಬಂದಿಲ್ಲ. ಇಲ್ಲ ಮೇಡಮ್, ಆಕ್ಚುಲಿ ಇದನ್ನು ಅವರು ಓಪನ್ ಮಾಡಿಲ್ಲ, ಬಂದು ಓಪನ್ ಮಾಡಿದ್ರು. ಅವಾಗ ಅದ್ರ ಅದು ಅಂದ್ರೆ ಕೊಳತೆ ಹೋಗಿ ಹುಳ ಎಲ್ಲ ಬಂದಿತ್ತು. ಓಪನ್ ಮಾಡಿ ಇದು ಖಾಲಿ ಆಗ್ಬೇಕು ಪ್ಯಾಕ್, ಇನ್ನೊಂದು ಪ್ಯಾಕ್ ಮಾಡ್ಲಿಕ್ಕೆ ಒಂದೇ ದಿನ ಪ್ಯಾಕ್ ಮಾಡಿರೋ ಅಕ್ಕಿ. ಇದು ಬಂದ ಅಕ್ಕಿ, ಇದು ಬಂದ ಅಕ್ಕಿಯನ್ನು ಅದನ್ನು ಪೂರ ನೆಲಕ್ಕೆ ಸುರಿದು ಆಮೇಲೆ 5-5 ಕೆಜಿ ಪ್ಯಾಕ್ ಮಾಡಿ ಸ್ಟಿಚ್ ಮಾಡಿರೋದು. ಯಾವ್ದು ಬೇಕಾದ್ರೂ ನೋಡಿ ಆಯ್ತಾ, ಯಾಕಂದ್ರೆ ಇದೇ ಅಕ್ಕಿ ರೇಷನ್ ಕಾರ್ಡ್ನವರಿಗೂ ಕೊಡೋದಿಲ್ಲ. ಕೋವಿಡ್ 19ರ 20 ನಿರ್ವಹಣೆಯ ಅಡಿಯಲ್ಲಿ ಜಿಲ್ಲಾಡಳಿತ ಭಾರತ ಆಹಾರ ನಿಗಮದಿಂದ ನೇರವಾಗಿ ಖರೀದಿಸಿದ ಅಕ್ಕಿಯನ್ನು ನಾವು ಭಾರತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸಂಬಂಧಿಸಿದ ಗೋಡೌನ್ನಲ್ಲಿ ದಾಸ್ತಾನಿಟ್ಟು ಜಿಲ್ಲಾಧಿಕಾರಿಗಳ ಆದೇಶದಂತೆ 5-5 ಕೆಜಿ ಅಕ್ಕಿಯ ಪ್ಯಾಕ್ ಮಾಡಿ ಲೇಬರ್ ಇಲಾಖೆ ಕಾರ್ಮಿಕ ಇಲಾಖೆಯವರಿಗೆ ಕಾರ್ಮಿಕರಿಗೆ ಕೊಡಲಿಕ್ಕಾಗಿ ಕೊಡುವ ವ್ಯವಸ್ಥೆಯನ್ನು ನಮ್ಮ ಗೋಡೌನ್ನಲ್ಲಿ ಮಾತ್ರ ಮಾಡಲಾಗಿತ್ತು. ಗೋಡೌನ್ನಲ್ಲಿ ಈಗ ಇರುವಂಥ ಅಕ್ಕಿ ಯಾವುದೇ ಅದೇ ದಿನ ಪ್ಯಾಕ್ ಮಾಡಿದ್ದು, ಯಾವುದೇ ಥರದ ಅಕ್ಕಿಯಲ್ಲಿ ನೀವೇ ನೋಡಿದ್ದೀರಿ ಅಕ್ಕಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದೇ ಅಕ್ಕಿ ಅವರಿಗೆ ಕೊಟ್ಟಿರೋದು, ಅದರ ನಂತರವೂ ಈಗ ಸ್ಟಾಕ್ ಇರುವ ಅಕ್ಕಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ ಕಾರಣ ಇಲಾಖೆಯಿಂದ ಭಾರತ ಆಹಾರ ನಿಗಮದಿಂದ ಏನು ಅಕ್ಕಿ ಕೊಟ್ಟಿದೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅಕ್ಕಿ ಚೆನ್ನಾಗಿದೆ. ಒಟ್ಟಿಗೆ ಅಲ್ಲ, ಎಲ್ಲ ಒಟ್ಟಿಗೆ ಪ್ಯಾಕ್ ಆಗಿ ಸುಮಾರು ಒಂದು 25 ದಿನ ಆಗಿದೆ. ಒಂದೇ ದಿನ ಪ್ಯಾಕ್ ಆಗಿದ್ದು 25 ಡೇಸ್ ಆಗಿದೆ ಈಗ ಪ್ಯಾಕ್ ಆಗಿ. ಮಧ್ಯದ್ದು ಬೇರೆ ಇಲ್ಲಿ ಇಡಿ. ಹ
ಆಮೇಲೆ ಸ್ಟಿಚ್ ಮಾಡಿ ಓಪನ್ ಮಾಡಿ ಇಲ್ಲ ಇಡಿ ಅಪ್ಪ ಇಲ್ಲ ಇಡಿ ಎಲ್ಲ ಇಲ್ಲ ಎಲ್ಲ ಇಲ್ಲ ಚಾನ್ಸಸ್ ಇಲ್ಲ ಹಾಗೆ ಇಲ್ಲ ಅವರು ನೋಡಿ ಹೋಗಿ ರೀಚೆಕ್ ಮಾಡಿದ್ದಾರೆ 70 ಪ್ಯಾಕೆಟ್ ಅಕ್ಕಿ ಅವರ ಹತ್ರ ಇದೆಯಂತೆ ಆ 70 ಪ್ಯಾಕೆಟ್ ಅಕ್ಕಿಯಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಇನ್ನು 30 ಪ್ಯಾಕೆಟ್ ತಗೊಂಡೋದವರಲ್ಲಿ ಕೆಲ ಈಗ ಬಿಹಾರ ಟ್ರೈನಿಗೆ ಯುಪಿ ಟ್ರೈನಿಗೆ ಜನ ವಾಪಸ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಇದನ್ನೇನು ಇದರ ಆಯ್ದ ಡ್ಯಾಮೇಜ್ ಆದ ಅಕ್ಕಿ ಅದನ್ನ ಚೆಕ್ ಮಾಡಿದ ಆ ಪ್ಯಾಕೆಟ್ ಏನು ಅಂತ ಆ ಪ್ಯಾಕೆಟ್ ಅವರು 8ನೇ ತಾರೀಕು ಕೊಟ್ಟಿದ್ದ ನಾವು 12ನೇ ತಾರೀಕು ವರೆಗೆ ಅವರು ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೀರಲ್ಲಿ ಏನಾದರೂ ಹಾಕಿದ್ರೆ ಅಥವಾ ಮಳೆಗೆ ಏನಾದರೂ ನೆಂದಿದ್ರೆ ಆ ಥರ ಆಗಿರ್ಬೋದು ಹೊರತು ಬೇರೆ ಯಾವುದೇ ಕಾರಣಕ್ಕೂ ಇವತ್ತುವರೆಗೂ ನಮಗೆ ಯಾವುದೇ ದೂರು ಬಂದಿಲ್ಲ ಇಲ್ಲ ಇಲ್ಲ ಮೇಡಂ ಆಕ್ಚುಲಿ ಈ ಇದನ್ನ ಅವರು ಓಪನ್ ಮಾಡಿಲ್ಲ ಅದೇ ತಗೊಂಡು ಬಂದು ಓಪನ್ ಮಾಡಿದ್ರು ಅವಾಗ ಅದು ಅಂದ್ರೆ ಕೊಳೆತು ಹೋಗಿ ಹುಳ ಎಲ್ಲ ಬಂದಿತ್ತು ಅದು ಓಪನ್ ಮಾಡಿ ಇದು